ಜಿಟಿ ಮಾಲ್ನಲ್ಲಿ ಪಂಚೆ ತೊಟ್ಟ ವ್ಯಕ್ತಿಗೆ ಪ್ರವೇಶ ನಿರಾಕರಣೆ, ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದ ಜಿಟಿ ಮಾಲ್ ನಡೆ. ಹೀಗಾಗಿ ಜಿಟಿ ಮಾಲ್ ಘಟನೆಯಿಂದ ಎಚ್ಚೆತ್ತ ಬಿಬಿಎಂಪಿ. ಬಿಬಿಎಂಪಿಯಿಂದ ಮಾಲ್ಗಳಿಗೆ ಮಾರ್ಗಸೂಚಿ ಬಿಡುಗಡೆ. ವಾಣಿಜ್ಯ ಸಮಕ್ಷಯದಲ್ಲಿ ಪ್ರವೇಶ ನೀಡುವಾಗ ಯಾವುದೇ ವ್ಯಕ್ತಿಯ ಜಾತಿ, ಭಾಷೆ, ಧರ್ಮ, ಉಡುಪು ವಿಚಾರಗಳ ತಾರತಮ್ಯವನ್ನ ಮಾಡಬಾರದು. ಉಡುಪಿನ ಆಧಾರದ ಮೇಲೆ ಪ್ರವೇಶವನ್ನ ನಿರಾಕರಿಸದಂತೆ ಈಗ ಬಿಬಿಎಂಪಿ ಮಾಲ್ಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ಮುಂದಿನ ದಿನದಲ್ಲಿ ಇಂತಹ ಘಟನೆಗಳೇನಾದ್ರೂ ನಡೆದ್ರೆ ಆ ಒಂದು ಮಾಲ್ಗಳನ್ನ ಕ್ಲೋಸ್ ಮಾಡಲಾಗತ್ತೆ, ಜೊತೆಗೆ ಅಲ್ಲಿ ಕೊಡಲಾದಂತಹ ಲೈಸೆನ್ಸ್ ಕೂಡ ರದ್ದನ್ನ ಮಾಡಲಾಗತ್ತೆ ಅಂತ ಈಗ ಮಾಲ್ ಮಾಲೀಕರಿಗೆ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್. ಮಾಲ್ ಇತ್ಯಾದಿಗಾಗಿ ನೋಡಿ, ಆಗ್ಲೇ ನಮಗೆ ತಿಳಿಸಿದ ನಾವು, ಇದು ಸಂವಿಧಾನದಲ್ಲಿ ಇರ್ತಕ್ಕಂಥ ವಿಚಾರಗಳಲ್ಲಿ ವ್ಯತಿರಿಕ್ತ ಆಗ್ತಕ್ಕಂಥ ವಿಚಾರ ಅಂದ್ರೆ, ಯಾರೊಬ್ಬರಿಗೆ ಒಳಗೆ ಬಿಟ್ಟಿಲ್ಲ, ಜಾತಿ, ಧರ್ಮ, ವೇಷಭೂಷೆ ಇತ್ಯಾದಿ ಇತ್ಯಾದಿ ಆಧಾರದ ಮೇಲೆ ಯಾವ ಥರದ್ದು ವ್ಯತಿರಿಕ್ತ ವ್ಯವಹಾರವನ್ನು ಮಾಡ್ಲಿಕ್ಕೆ ಬರೋದಿಲ್ಲ, ಭೇದಭಾವದಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಯಾರ ಈ ಥರ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ, ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಮತ್ತು ಮಾಲ್ನಲ್ಲಿ ಏನಿದೆ, ಒಂದು ಮಾಲ್ಗೆ ಲೈಸೆನ್ಸ್ ಇಲ್ಲ. ಸಂಪೂರ್ಣ ಬಾಣಿ ನ್ಯೂಸ್, ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.